ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸೆಂಟ್ರಲೈಸ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರನ್ನ ಕರೆಸ್ತಾ ಇದೀರಾ, ಏನಪ್ಪ ವಿಶೇಷ, ಯಾವ ಅಡಿಗೆನ ಮಾಡಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇರೋದನ್ನ ಕಿವಿ ಕೇಳ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಗಣೇಶ್ ರಾವ್ ಅವರು. ಗಣೇಶ್ ಅವರು ಬಂದು ಅದ್ಭುತವಾಗಿರುವಂತಹ ಅಡಿಗೆನ ಮಾಡ್ತಾ ಇದಾರೆ. ಒಳ್ಳೆ ಬ್ರಾಹ್ಮಣರ ಅಡಿಗೆಗೆ ಎತ್ತಿದ ಕೈ ನಮ್ಮ ಗಣೇಶ್ ಅವರು. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗಣೇಶ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಕಳೆದ ವಾರ ಎಲ್ಲ? ಸುಮ್ಮನೆ ದೇವರ ದರ್ಶನ ಮಾಡ್ಬೇಕಲ್ಲ ವರ್ಷಕ್ಕೊಮ್ಮೆ ಆದ್ರೂ. ಓ ಮಾಡ್ಲೇಬೇಕು, ಮಾಡ್ಲೇಬೇಕು. ಬೇಕಾದಾಗ ಮಾತ್ರ ಹೆಂಗ್ ಅನ್ಕೊಳ್ತೀವಿ, ಬೇಡದಿದ್ದಾಗ ಹೋಗಿಲ್ಲ ಅಂತ ಹೆಂಗಪ್ಪ? ಓಕೆ ಧರ್ಮಸ್ಥಳ ರಶ್ಯ. ಹಾ ರಶ್ ಇಲ್ಲ, ಆರಾಮಾಗಿ ಹೋಗಿ ಆರಾಮ್ ಬರ್ಬೋದು. ಆರಾಮ್ ಬರ್ಬೋದಾ? ಮಳೆ ಜಾಸ್ತಿ ಸರಿಯಾದ ಸಮಯ ಅಂದ್ರೆ ಧರ್ಮಸ್ಥಳ ಹೋಗಿ ಇದೇ ಸಮಯ. ಮಳೆ ಉಂಟಾ? ಮಳೆ ಇದೆ. ಮಳೆ ಇದೆಯಾ? ಮಳೆ ಇದೆ. ಓಕೆ, ಮಳೆ ಇದ್ರು ಶೆಕೆ ಏನಾಗಲ್ಲ, ಚಳಿ ಏನಾಗಲ್ಲ ಅಲ್ಲಿ? ವರ್ಷ ಇರ್ಬೇಕಾಗತ್ತೆ. ಓಕೆ, ದೇವ್ರ ದರ್ಶನ ಚೆನ್ನಾಗಾಯ್ತಲ್ವಾ? ಎಲ್ಲ ಮಂಜುನಾಥ ಕೃಪೆ. ಹೇಳಿ, ಏನ್ ಮಾಡ್ತಾ ಇದ್ರಿ? ಇವತ್ತು ಗೊಜ್ಜುಂಬಡೆ ಮಾಡ್ತಾ ಇದ್ದೀನಿ. ಏನ್ ಸರ್? ಗೊಜ್ಜುಂಬಡೆ ಅಂತೇಳಿ. ಗೊಜ್ಜು ಆಂಬಡೆ. ಈ ಹಿಂದೆ ಅದು ಅನಾನಸ್ ಗೊಜ್ಜು ಅಂತ ಮಾಡಿದ್ವಿ. ಹೌದು, ಇದು ಇದ್ರ ಅನಾನಸ್ ಇರಲ್ಲ, ಮಸಾಲೆ ಅದೇ ಗೊಜ್ಜಿದ ಮಸಾಲೆ. ಓಕೆ, ಅದಕ್ಕೆ ನಾವು ಬೇರೆ ಅಂಬಡೆ ಮಾಡಿ ಹಾಕ್ಬಿಡ್ತೀವಿ. ಗೊಜ್ಜಾಂಬಡೆ. 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 ಬ್ರಾಹ್ಮಣರ ಅಡಿಗೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ಅಡಿಗೆ ಮಾಡ್ತಾ ಇದಾರೆ. ಓಕೆ ಶುರುಮಣ, ಗೊಜ್ಜಾಂಬಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೊಜ್ಜು ಆಂಬೊಡೆ ಬಿಕ್ಕಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಬೆಲ್ಲ, ಹುಣಸೆಹಣ್ಣು, ಶುಂಠಿ, ಬ್ಯಾಡ್ಗಿ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಇಂಗು, ವನಸ್ಪತಿ, ಅರಿಶಿನ, ಉಪ್ಪು, ಎಣ್ಣೆ. ಏನ್ಕೊಳ್ಳಿ ಫಸ್ಟ್? ಫ್ರೈಯಿಂಗ್ ಪ್ಯಾನ್. ಫ್ರೈಯಿಂಗ್ ಪ್ಯಾನ್ ಬೇಕಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಿಂಗ್ ಆಗ್ತಾ ಇದೆ. ಹಾಕಿ ಸರ್, ಮೊದಲೇ ಹಿಂಗಿಂದ ಶುರುನ? ಓಕೆ ಓಕೆ ಓಕೆ. ಅದಕ್ಕೆ ಬ್ರಾಹ್ಮಣ ಅಡಿಗೆ ಏನದು? ಫಸ್ಟ್ ಎಣ್ಣೆ ಇಟ್ಟ ತಕ್ಷಣ ಹಿಂಗ್ ಬೇಕು. ಹಿಂಗು ತೆಂಗು ಎರಡು ಇರ್ಲೇಬೇಕು ಅಂತೂ ಜನ ತುಂಬಾ ಕೇಳ್ತಾ ಇದಾರೆ ನಿನ್ನ. ಹೌದಲ್ಲ, ತುಂಬಾ ಜನ ಕೇಳ್ತಾ ಇದಾರೆ. ನಮ್ ಕೂಡ ಹೋದಲ್ಲಿ ಬಂದಲ್ಲಿ ಮಾತಾಡ್ತಾರೆ. ನೀವು ಟಿವಿಯಲ್ಲಿ ಬರ್ತಿಲ್ಲ, ಜಿಯಲ್ಲಿ ಬರ್ತಿಲ್ಲ. 30 ವರ್ಷ ಅಡಿಗೆ ಮಾಡಿದ್ರು ಯಾರು ಮಾತಾಡ್ಸ್ತಿರ್ಲಿಲ್ಲ? ಮೂರ್ ತಿಂಗಳು ಅಡಿಗೆ ಮಾಡ್ತಾ ಇಲ್ಲ, ಗೊತ್ತಾಗ್ಬಿಟ್ಟು ನೋಡಿ. ತೆಂಗಿನಕಾಯಿ ಅಂಗಡಿ ಹೋದ್ರು ಅಲ್ಲಿ ಮಾತಾಡ್ತಾರೆ. ನೀವು ಟಿವಿಯಲ್ಲಿ ಮಾಡ್ತಿರಲ್ಲ ಅಂತ. ಅಲ್ಲಿ ಟಿವಿಯಲ್ಲಿ ಮಾಡಿದ್ರೆ 1 ರೂಪಾಯಿ ಜಾಸ್ತಿ ಇತ್ತು. ಹೌದಲ್ಲ, ಸ್ವಲ್ಪ ಕೇಳ್ತದೆ. ಟಿವಿ ನಮ್ಮವ್ರು ಬಂದಾಗ ಅವ್ರ ಹಂಗಿಲ್ಲ, ಕಡಿಮೆ ಕೇಳಲ್ಲ ಅಂತ, ಚೌಕಾಸಿ ಮಾಡಲ್ಲ ಅಂತ. ಹೌದೌದು, ಅವ್ರ ಅಷ್ಟೊಂದೆಲ್ಲ ಕಡಿಮೆ ಇಲ್ಲ, ಚೌಕಾಸಿ ಮಾಡ್ಲೂ ಬರ್ಬೋದು. ಮಾಡಿ ನಮ್ಗೆ ಬೆಲೆ ಇಲ್ಲ. ಉದ್ದಿನ ಬೆಳೆ ಅಲ್ಲ? ಉದ್ದಿನ ಬೆಳೆ. ಅವ್ರ ಅಷ್ಟೊಂದೆಲ್ಲ ಕಡಿಮೆ ಇಲ್ಲ, ಚೌಕಾಸಿ ಮಾಡ್ಲೂ ಬರ್ಬೋದು. ಮಾಡಿ ನಮ್ಗೆ ಬೆಲೆ ಇಲ್ಲ. ಉದ್ದಿನ ಬೆಳೆ ಅಲ್ಲ? ಉದ್ದಿನ ಬೆಳೆ. ಸ್ವಲ್ಪ ಗೋಲ್ಡ್ ಕಲರ್, ಸ್ವಲ್ಪ ಲೈಟ್ ಬಂದ್ವಿ. ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಈ ಈ ಉರ್ಕೊಂಡ್ ಮಾಡೋದ್ರಿಂದನೇ ಈ ಬ್ರಾಹ್ಮಣ ಅಡಿಗೆ ಒಂದ್ ಸ್ವಲ್ಪ ಗಮ ಜಾಸ್ತಿ ಅಲ್ವಾ? ಹುಳಿ ಆಗ್ಲಿ, ಸರೌಂಡಿಂಗ್ ಪೂರ್ತಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನೀವ್ ಇಲ್ಲಿ ಬಂದ ತಕ್ಷಣ ಕೇಳ್ತಾರೆ ಪಕ್ಕದ ಮನೆಯವರು, ಗಣೇಶ್ ಅವ್ರು ಬಂದ್ರೆ ಇವತ್ತು ಅಂತ ನೀವ್ ಹೇಳಿದೀರಾ? ಹೌದಲ್ಲ. ಆಯ್ತು, ಈಗ ಕೊಬ್ಬರಿ ಹಾಕ್ತಾ ಇದೀನಿ. ಓಕೆ, ಅರ್ಶಿನ ಪುಡಿ ಇಲ್ಲಿ. ಅರ್ಶಿನ ಪುಡಿ ಕೊಡ್ತೀನಿ, ನಾನ್ ಕೊಡ್ತೀನಿ, ಅದೆಲ್ಲ ನಮ್ ಇನ್ಚಾರ್ಜ್. ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು ಸಾಕಲ್ಲ, ಮತ್ತೆ ಚೆನ್ನಾಗಿ ಹುರಿಬೇಕು ಇದನ್ನ. ಹೌದು, ಕೊಬ್ಬರಿ ಸ್ಮೆಲ್ ಕಪ್ಪ ಬೇಕಾ? ಸರೌಂಡಿಂಗ್ ನಲ್ಲಿ ಎಲ್ಲ ಕೊಬ್ಬರಿ ಸ್ಮೆಲ್ ಬರಬೇಕು, ಗೊತ್ತಾಗ್ಬೇಕು. ಓ, ಏನೋ ಕೊಬ್ಬರಿ ಏನೋ ಮಾಡ್ತಾರೆ, ಗಣೇಶ್ ಅವ್ರು ಬಂದಿದ್ದಾರೆ ಅಂತ ಕುಕ್ಕೋಬೇಕು. ಓಕೆ ಓಕೆ, ತುಂಬಾ ಜಾಸ್ತಿ ರೋಸ್ಟ್ ಆಯ್ತು ಅನ್ನೋ ತರ ಫ್ರೈ ಆಗ್ಬೇಕು. ಓಕೆ ಓಕೆ, ಆವಾಗ್ಲಿ ಆ ಕಲರ್ ಬರೋದು, ಆ ರುಚಿ ಬರೋದು. ಓಕೆ ಓಕೆ ಓಕೆ, ಸಾಕು. ಹಾಫ್ ಆನ್ ಇದನ್ನ ಅಂದ್ರೆ ಇಲ್ಲಿ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದೀವಿ, ಸ್ವಲ್ಪ ತಣ್ಣಗಾಗೋಣ. ಅದಕ್ಕಿಂತ ಮೊದಲು ಆಂಬಡೆ ರೆಡಿ ಮಾಡ್ಬೇಕು. ಓಕೆ, ಗೊಜ್ಜಾಂಬಡೆ. ಇದು ಅಂಬಡಿ ಯಾವ ಮಾಡೋದು? ಇದು ಅದು ನಾವು ಯಾವಾಗ ಬೇಕೋ ಮಾಡಬಹುದು. ಗೊಜ್ಜು ಅಂತ ಯಾವಾಗ್ಲೂ ಮಾಡ್ತೀವಿ, ಒಂದು ಸೈಡ್ ಐಟಮ್ ಅದು ನಮ್ಮಲ್ಲಿ ಸೈಡ್ ಐಟಮ್. ಹೌದೇನು? ಇದು ಕಡಲೆಬೇಳೆ, ನೆನ್ಸಿಟ್ಟಿರುವಂತ ಕಡಲೆಬೇಳೆ. ನೆನ್ಸಿನ ಕಡಲೆಬೇಳೆ ಹಾಕೊಂಡ್ಬಿಡಿ ಸರ್. ಆಯ್ತು, ನೆನ್ಸಿಟ್ಟಿರುವಂತ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ. ಕಡಲೆಬೇಳೆ, ಉದ್ದಿನ ಬೇಳೆ, ಮಾಮೂಲಿ ತೊಗರಿ ಬೇಳೆ. ತೊಗರಿ ಬೇಳೆ ಎಲ್ಲ ನೆನ್ಸಿದೀವಾ? ಹೌದು, ನೆನ್ಸಿ ಎಲ್ಲ ನೆನ್ಸಿಟ್ಟಿರುವಂತ ಬೆಳೆಗಳಲ್ಲ. ಹೌದು, ಎಲ್ಲ ತರ ಬೆಳೆ ಹಾಕಿ ಆಂಬಡೆ ಮಾಡ್ತೀರಾ ನೀವು? ಅಂದ್ರೆ ಆಂಬಡೆ ಬರೇ ಆಂಬಡೆ ಅಂದ್ರೆ ಬರೇ ಕಡಲೆ ಬೇಳೆ ಮಾತ್ರ. ಇದು ಗೊಜ್ಜು ಆಂಬಡೆ. ಈಕೆ ಗೊಜ್ಜು ಆಂಬಡೆ ಹಾಕೋದ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಓಕೆ, ಇದಕ್ಕೆ ಬೇಕಾದ ತೆಂಗಿನಕಾಯಿ ತುರಿ ಬೇಕಾ ಸೇರಿಸ್ಬೋದು. ಶುಂಠಿ, ಮೆಣಸಿನ್ಕಾಯಿ ಹಾಕಿ ಆಮೇಲೆ ಇಷ್ಟೇ ಇಷ್ಟೇನಾ? ಹಾ, ರುಬ್ಕೊಳ್ಳಿ ಸ್ವಲ್ಪ ನೀರ, ಸ್ವಲ್ಪ ನೀರ ಹಾಕೊಂಡ್ರೆ ವಾಸಿ.
ಸಾಕು 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 ನೀರು ಮಾತ್ರ ಹಾಕಬಾರದಲ್ಲ ನೀರು ತುಂಬಾ ಕಡಿಮೆ ಹಾಕೋ ಈಗ ಸ್ವಲ್ಪ ನೀರು ಜಾಸ್ತಿ ಆಗಿದೀಗ ಆಗಿದ್ಯಾ ಅದಕ್ಕೆ ಪರಿಹಾರ ಏನು ಪರಿಹಾರ ಕಂಡುಕೊಂಡಿದ್ದೀರಾ ಪರಿಹಾರಕ್ಕೆ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರ್ ಗಟ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಡಾಲ್ಡಾ ಸೇರ್ತು ಅಂದ್ರೆ ಎಣ್ಣೆಲಿ ಕರಿಯೋಗ ಕ್ರಿಸ್ಪಿ ಆಗಿ ಬರುತ್ತೆ ಬರುತ್ತೆ ಸಾಟಿ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ಸಾಟಿ ಅಂತ ಆಂಬುಡೆಗಾಯ್ತು ಗೊಜ್ಜಿಗೆ ಉರ್ಕೊಂಡಿದ್ದಾಯ್ತು ಹೌದು ಸ್ವಲ್ಪ ಡ್ರೈ ಆದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಮಾಡ್ಕೋಬೇಕು ನೈಸ್ ಆಗ್ಬೇಕಾದ್ರೆ ಸ್ವಲ್ಪ ನೀರು ಕೊಡ್ಲೇಬೇಕು ಅದಕ್ಕೆ ನೀರು ಕೊಡ್ಲೇಬೇಕಲ್ಲ ಹೌದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಇದು ಕರೆದಾದ್ಮೇಲೆ ಒಗ್ಗರಣೆ ಹಾಕೊಂಡು ಗೊಜ್ಜು ಮಾಡ್ಕೊಳ್ಳೋದಾ ಎಣ್ಣೆ ಕಾದಿದೆ ಗುಜ್ಜಾಂಬುಡೆ ಗುಜ್ಜಾಂಬುಡೆ ಇದು ರೌಂಡ್ ಶೇಪ್ ಬೇಕಂತ ಏನಿಲ್ಲ ಒಂಥರ ಹಿಂಗೆ ಒಕ್ಕರಾಗಿದ್ರೆ ಸರಿ ನೋಡಿತು ಓಕೆ ತಕೊಡ್ತಾರ ತಕೊಡ್ತಾರ ಹೆಂಗ್ ಬೇಕಾದ್ರೆ ಶೇಪ್ ಇದ್ರೆ ಹಾಕಬಹುದು ಕಲರ್ ಬ್ರೌನ್ ಏನಾಗುತ್ತೆ ಇದು ಬೆಂದಾದ್ಮೇಲೆ ಬ್ರೌನ್ ಬರುತ್ತೆ ಒಂದ್ ಸ್ವಲ್ಪ ಉದ್ದಿನ ಬೆಳೆ ಹಾಕಿದಲ್ಲ ಆಗ ಸ್ವಲ್ಪ ಬ್ರೌನ್ ಬರುತ್ತೆ ಓಕೆ ಇದು ಅಲ್ಲಿ ಕಾವು ಕಡಿಮೆ ಆಯ್ತದೆ ಕೂಡಲೇ ಒಡೆದು ಹೋಗುತ್ತೆ ಹೌದಾ ಹೌದು ಬಿಸಿ ಕಡಿಮೆ ಆದ ಕೂಡಲೇ ಒಡೆದು ಹೋಗುತ್ತೆ ಅವೆಲ್ಲ ಚೇಷ್ಟೆಗಳಿದೆ ಇದಕ್ಕೆ ಗುಜ್ಜಾಂಬಡೆಯಲ್ಲಿ ಏನೇನ್ ಬೇಕು ಬ್ರಾಹ್ಮಣರ ಅಡಿಗೆಯ ಪ್ರಸಿದ್ಧಿಯ ನಮ್ಮ ಗಣೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತ ಇರುವಂತ ಬ್ರಾಹ್ಮಣರ ಅಡಿಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದಾರೆ ಅಂಬುಡ ರೆಡಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿ ಸಂಗೀತನೇ ಇದೆ ಅಲ್ವಾ ಇದು ಗಟ್ಟಿ ಇದೆ ಇದರಲ್ಲಿ ಹಾಕಿ ನಾವು ಕುದಿಸಬೇಕು ಒಂದ ಕುದಿಸುವಾಗ ಸ್ಮೂತ್ ಬರುತ್ತೆ ಓಕೆ ಓಕೆ ಹೇಳ್ಬಿಡ ಇವಾಗ ಫೈನಲ್ ಮಾಡ್ತೀರಾ ಹೌದು ಸ್ವಲ್ಪ ನೀರು ಚಿಕ್ಕಿ ಬರ್ಬೇಕಾದ್ರೆ ನೀರಿಗೆ ಹುಣಸೆ ಹಣ್ಣು ರಸ ನೀರಿಗೆ ಹುಣಸೆ ಹಣ್ಣು ರಸನ ಹೌದು ಬರೀ ಖಾಲಿ ನೀರು ನೀರಿಗೆ ಹುಣಸೆ ಹಣ್ಣು ರಸ ಹುಣಸೆ ಹಣ್ಣು ರಸ ವೆರಿ ಗುಡ್ ಇದು ಮೋದಕ ಕಂಡಂಗೆ ಕಾಣ್ತಾ ಇದೆ ಸಂಡಿಗೆ ಕಂಡಂಗೆ ಕಾಣ್ತಾ ಇದೆ ಇದು ನಾವು ಆಂಬಡೆ ಬೇರೆ ಅನ್ಬಿಡ್ತಾ ಇದೀವಿ ಹೌದು ಉಪ್ಪು ಹಾಕಿ ಹಾಕಿ ನೀರು ಉಪ್ಪು ಹುಣಸೆ ಹಣ್ಣಿನ ರಸ ಗಟ್ಟಿಯಾಗುತ್ತೆ ಅನ್ನ ತಿನ್ಬಹುದು ಯಾವ್ದು ಚಪಾತಿ ಪಲ್ಯ ಈ ತರ ಯಾವ್ದಕ್ಕೂ ಬೇಕಾದ ಪೂರಿ ಉಪಯೋಗ ಮಾಡಬಹುದು ಹಂಗಂತೀರಾ ಬರೇ ಇಕ್ಕಾಗಿ ಮಾತ್ರ ಅಲ್ಲ ಹೌದೇನು ಚಪಾತಿ ಪೂರಿ ಅನ್ನಕ್ಕೆ ಅನ್ನ ಕಲಸಿಕೊಡ್ತೀನಿ ಉಂಡೆ ಜೊತೆಗೆ ಸಂಡಿಗೆ ಜೊತೆಗೆ ಸಂಡಿಗೆ ಜೊತೆಗೆ ನಾವು ಸ್ವಲ್ಪ ನಿಮ್ಮ ಭಾಷೆ ಎಲ್ಲ ಕಲಿಬೇಕು
ಮಾಡಿರುವಂತ ಮಸಾಲಕ್ಕೆ ಓಹೋ ಬಿಡಿ ನೀರನ್ನ ಸೇರಿಸಬಹುದಲ್ಲ ಸೇರಿಸಬಹುದು ಅದು ಗಟ್ಟಿಯಾಗ್ತಾ ಇರ್ತದೆ ಇದಾ ಹೌದು ಓಹೋ ಕರೆಕ್ಟ್ ಹೌದು ಗಟ್ಟಿಯಾಗ್ತಾ ಇದೆ ಗಟ್ಟಿಯಾಗ್ತಾ ಇದೆ ಹೌದು ಇದು ಗೊಜ್ಜು ಇದು ಗೊಜ್ಜು ಗೊಜ್ಜಿಗೆ ನಾವು ಈಗ ಆಂಬಡೆನ್ ಸೇರಿಸ್ತೀವಿ ಕರೆಕ್ಟ್ ಅಲ್ಲ ಹೌದು ಖಂಡಿತವಾಗಿ ಅಡಿಗೆ ತಿಂದಿಲ್ಲ ಬಿಡಿ ನೋಡಿದ್ರಾ ನೋಡಿದ್ರೆ ತಿಂದಾಕ್ ಬಿಡ್ತೀವಿ ನೋಡೋ ಸೀನೇ ಇಲ್ಲ ನಮ್ಮತ್ರ ನೋಡ್ಬಿಟ್ರೆ ತಿಂದ್ಲಿ ಅಂತ ಲೆಕ್ಕ ಎಲ್ಲ ಹಾಕಿದಾಯ್ತಲ್ಲ ಈಗ ಎಲ್ಲ ಕಡೆಯದಾಗ ಉರ್ಕೊಂಡಿದ್ಯಲ್ಲ ಕುದಿ ಬಂದ ತಕ್ಷಣ ಇದನ್ನ ಹಾಕೋಣ स्वल कदी अब स्वल साफ ओके आंबड़े आगता जामून तर तेलता गुज्जंबड़े गुज्जंबड़े बेयिस कूडले स्वल्प साफ्ट चपाती चना ग्रेवी तुम्बा चना गोज्जांबड़े गोज्जांबड़े गोज्जु आंबड़े अंत गोज्जांबड़े आंबड़े गोज्जांबड़े गोज्जु आंबड़े गोज्जांबड़े गोज्जांबड़े रेडी आगे मारिदंत क्रम चेन्नागित्तु हुणसेहण्ण उळि तले सुत्तिस्ता इदे ओके इदन्न गणेश अवरु ब्राह्मणर अडिगे माडोदल्लि एत्तिद कै इवरु इदन्न याव रीति माडिद्रु अंत ओंदसरि तोरिस्ता इदीवि नोड्कोळ्ळि बर्कोळ्ळि निम्मल्ले गोज्जांबड़े माड्कोळ्ळि गोज्जु आंबड़े माडुव विधान ओंदु प्यान् गे एण्णे इंगु मेंत्य उद्दिन बेळे बाडिगे मेणसिनकायि ओण कोब्बरि तुरि ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆ ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಶುಂಠಿ ಹಸಿರು ಮೆಣಸಿನಕಾಯಿ ನೀರು ಹಾಕಿ ರುಬ್ಬಿ ಒಂದು ಬೌಲ್ ಗೆ ಹಾಕಿ ಜೊತೆಗೆ ಅಕ್ಕಿ ಹಿಟ್ಟು ಉಪ್ಪು ವನಸ್ಪತಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕಾರ್ನ್ ಫ್ಲೋರ್ ಸೇರಿಸಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿದುಕೊಳ್ಳಿ ಒಂದು ಪ್ಯಾನ್ ಗೆ ನೀರು ಹುಣಸೆ ರಸ ಉಪ್ಪು ಬೆಲ್ಲ ರುಬ್ಬಿದ ಮಸಾಲಾ ಹಾಕಿ ಕುದಿಸಿ ಜೊತೆಗೆ ಕರಿದ ಆಂಬೊಡೆ ಹಾಗೆ 2 ನಿಮಿಷ ಬೇಯಿಸಿದರೆ ಗೊಜ್ಜು ಆಂಬೊಡೆ ಸವಿಯಲು ಸಿದ್ಧ ಓಕೆ ಗಣೇಶ್ ರಾವ್ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೂಡ ನಿಮ್ಮ ಅಡಿಗೆಗಳನ್ನು ನೋಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಈ ಗೊಜ್ಜು ಆಂಬೊಡೆನ ಏನಿಗೆ ಬೇಕಾ ತಿನ್ನಬಹುದು ಅನ್ನ ರಸ ಅನ್ನ ಕಲಸಿ ತಿನ್ನಬಹುದು ಚಪಾತಿ ಪೂರಿ ಓಕೆ ಏನಿಲ್ಲ ಅಂದ್ರೆ ಬ್ರೆಡ್ ಬ್ರೆಡ್ ಗೆ ಸಂಧಿ ಸರಿ ಒಂದು ಉಳಿಸಿ ಉಳಿಸಿ ಇರುತ್ತೆ ಉಳಿ ಸಿ ಎಲ್ಲ ಇದೆ ಬಿಡ ಚಪಾತಿ ಹೆಂಗ್ ತಿನ್ನೋದಪ್ಪ ಚಪಾತಿ ಫಸ್ಟ್ ಕ್ಲಾಸ್ ಆಗುತ್ತೆ ಹಂಗಂತೀರಾ ಇರ್ಬೋದು ಇದು ಸಂಡಿಗೆ ಸಂಡಿಗೆ ಹಾಗೆ ಒಟ್ಟಿಗೆ ತಿನ್ನೋದು ಸಂಡಿಗೆ ಮತ್ತೆ ಇದು ಒಟ್ಟಿಗೆ ತಿನ್ನೋದು ಹೌದಾ ಹಾ ರಸ ಸಂಡಿಗೆ ಬರೇ ಸಂಡಿಗೆಯಲ್ಲಿ ಏನು ಇರೋದಿಲ್ಲ ಹೌದಾ ಆ ತರ गट्टी सॉफ्ट सॉफ्ट गट्टी सॉफ्ट कर्ग हम टेस्ट स्वल्प सरी बायु सरी चना चना तपा तुम्बा चना तीनबाद नंक तीन चपाती ब्रेड पूरी तुम्बा जन इतने नोड़ी आम थैंक यू सर
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡಿಗೆ ನೀಡಿಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರುಜಿಯವರು ಬಂದ್ರು ಅಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ಆ ಕಡೆ ಹೊರಟೋಗುತ್ತೆ. ಹೆಂಗಿರಬಹುದು ಇವೆಲ್ಲ ಉಪಯೋಗಿಸ್ತೇನೆ ಅಡಿಗೆ ಮಾಡಬಹುದು ಅಂತ ಬಾಲಕೃಷ್ಣ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಆಹಾರ ಪದ್ಧತಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ, ಆಹಾರ ಕ್ರಮವನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಗುರುಜಿಯವರೇ ನಮಸ್ಕಾರ, ಬನ್ನಿ ಗುರುಜಿಯವರ ಮತ್ತೆ ಗುರುಜಿ ಏನೋ ತಂದಿದ್ದೀರಾ ಏನು ಅಂತ ಗೊತ್ತಿಲ್ಲ, ಗೊತ್ತಾಗ್ಲಿಲ್ಲ ನನಗೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಏನದು ಅಂತ ಕೇಳೋಣ ಆಮೇಲೆ ಅಂತ. ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳಕ್ ಆಗುವಂತಹ ಒಂದು ತಂಬುಳಿ. ತಂಬುಳ್ಳಿ ತಂಬುಳ್ಳಿ ಏನ್ ತಂಬುಳಿ? ದೊಡ್ಡ ಪತ್ರೆ ಅಂತ ನಾವು ಮನೆಯಲ್ಲೇ ಬೆಳ್ಕೊಂತೀವಿ, ಸಾಧಾರಣ ದೊಡ್ಡ ದೊಡ್ಡ ಎಲೆ ಬರುತ್ತೆ ಅದು. ಓಕೆ, ಸ್ವಲ್ಪ ಅದು ಘಾಟ್ ಇರುತ್ತೆ ಹಾಗೆ ತಿಂದ್ರೆ ಓಕೆ, ಭೂಮಿಯಿಂದ ಚೆನ್ನಾಗಿ ಬರುತ್ತೆ, ಬುಷ್ಟಿ ಸ್ಥಾನ ಬರುತ್ತೆ. ಅದನ್ನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ತಂದಿದ್ದೀನಿ. ಆಯ್ತು, ಇದು ಮೊಸರು. ಯಾವ ಮೊಸರು? ಯಾವ ಮೊಸರು? ನಮ್ಮ ಕಡ್ಲೆಕಾಯಿ ಬೀಜದ ಮೊಸರ ಇಲ್ಲ. ಓಕೆ, ಇದು ತೆಂಗಿನ ತುರಿಯ ಮೊಸರು. ತೆಂಗಿನ ತೆಂಗಿನ ತುರಿ ಮಾಡ್ಕೊಂಬಿಡೋದು, ತೆಂಗಿನ ತುರ್ಕೊಂಬಿಡೋದು ತೆಂಗಿನಕಾಯಿನ. ಆಯ್ತು, ಅದರ ರಸವನ್ನ ತಕ್ಕೊಳ್ಳೋದು. ಆಯ್ತು, ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸರ್ ಅಲ್ಲಿ ಬೀಟ್ ಮಾಡಿ ಓಕೆ ಶೋಧಿಸ್ಕೊಳ್ಳೋದು. ಶೋಧಿಸ್ಕೊಂಡು ಅದಕ್ಕೆ ಬಿಸಿ ಮಾಡೋದನ್ನ ಬಾಯ್ಲ್ ಮಾಡೋದು. ಓಕೆ, ಬಾಯ್ಲ್ ಮಾಡ್ಬಿಟ್ಟು ಮೆಣಸಿನ್ಕಾಯಿ ತೊಟ್ಟು, ಹಸಿ ಮೆಣಸಿನ್ಕಾಯಿ ತೊಟ್ಟು ಒಂದ್ ಐದು ಹತ್ತು ಹಾಕೋದು. ಓಕೆ, ಬೆಳಗಿನ ಜಾವದಲ್ಲಿ ಬೆಳಿಗ್ಗೆ ಹೊತ್ತು ಅದು ಮೊಸರು ತರ ಆಗಿರುತ್ತೆ. ಓಕೆ, ಸೊ ಅದ್ರ ಮೊಸರು ತಂದಿದ್ದೀನಿ. ಆಯ್ತು, ತಂಬುಳಿಗೆ. ಆಯ್ತು, ದೊಡ್ಡ ಪತ್ರೆ ತಂಬುಳಿ ಬೇಕಾಗುವ ಸಾಮಗ್ರಿಗಳು: ದೊಡ್ಡ ಪತ್ರೆ, ಹಸಿರು ಮೆಣಸಿನಕಾಯಿ, ಜೀರಿಗೆ, ತೆಂಗಿನಕಾಯಿ ಹಾಲಿನ ಮೊಸರು, ಉಪ್ಪು. ಓಕೆ, ಇದನ್ನ ತಿನ್ನುವಂತ ಕ್ರಮ ಯಾವ ರೀತಿ ಗುರುಜಿ? ಇದನ್ನ ತಂಬುಳಿ ಮಿಕ್ಸ್ ಮಾಡ್ಕೊಂಡು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನುವಂತ. ಈಗ ಏನ್ ಬೇಕು? ಒಂದು ಫ್ರೈಯಿಂಗ್ ಪ್ಯಾನ್ ಬೇಕು, ಸ್ವಲ್ಪ ಜೀರಿಗೆನು ಹಾಕ್ತೀವಿ, ಸ್ವಲ್ಪ ಜೀರಿಗೆನು ಹಾಕೋಣ. ಓಕೆ, ಸೊ ನಿಮ್ಮ ಒಗ್ಗರಣೆ ಡಬ್ಬಿಯಿಂದ ತೋಳಿ ಗುರುಜಿ, ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋಣ. ಜೀರಿಗೆ ಅಲ್ಲ? ಹೌದು, ಜೀರಿಗೆ. ಓಕೆ, ಇದಕ್ಕೆ ದೊಡ್ಡ ಪತ್ರೆನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಿಂಗೆ ತಿಂತಾರಲ್ಲ ಗುರುಜಿ? ಹೌದು, ಹಾಗೆ ತಿನ್ಬೋದು. ಸ್ವಲ್ಪ ಖಾರ ಖಾರ ಇರುತ್ತೆ, ಸ್ವಲ್ಪ ಖಾರ ಖಾರ, ಬಟ್ ತಿನ್ಬೋದು. ಕಿತ್ತಕ್ಕೆ ಅದಕ್ಕೆಲ್ಲ ಬಹಳ ಒಳ್ಳೇದಿದು, ಶ್ರೇಷ್ಠ. ಅಯ್ಯೋ, ಓಕೆ ಓಕೆ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಓಕೆ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಚೆನ್ನಾಗಿ ಫ್ರೈ ಮಾಡ್ಕೊಂಡು. ಓಕೆ, ಹಂಗೆ ಒಂದು ಪ್ರಶ್ನೆ ಇದೆ, ಕೇಳ್ಬಿಡ ಗುರುಜಿ. ಹೇಳಿ. ನೋಡಿ, ಅವರಿಗೆ ವೆಂಕಟಪ್ಪ ಅವರು ನಮಗೆ ಲೆಟರ್ ಬರೆದಿದ್ರೆ ಜರಗನಹಳ್ಳಿಯಿಂದ, ಜರಗನಹಳ್ಳಿ ಕನಕಪುರ ರಸ್ತೆಯಲ್ಲಿ ಇದೆ. ವೆಂಕಟಪ್ಪನವರು ನಮಗೆ ಲೆಟರ್ ನ ಬರೆದಿ ಕೇಳ್ಕೊಂಡಿದ್ದಾರೆ. ಅವ್ರಿಗೆ 15 ವರ್ಷದಿಂದ ಸಕ್ಕರೆ ಕಾಯಿಲೆ ಇದೆ, ತುಂಬಾ ಪ್ರಾಬ್ಲಮ್. ಅದು ಕಾಲು ನೋವು ಬರುತ್ತಂತೆ, ಮೊಣಕಾಲು ನೋವು ಬರುತ್ತಂತೆ, ಪಾದಾಲ ನೋವು ಬರುತ್ತಂತೆ. ಮೊಣಕಾಲಿಂದ ಪಾದ ತನಕ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇಲ್ವಂತೆ. ಆದ್ರಿಂದ ಊತ ಶುರು ಆಗುತ್ತೆ, ಊತ ಬಂದ್ಮೇಲೆ ತುಂಬಾ ನೋವು ಬರುತ್ತೆ. ಏನಕ್ಕೆ ಈ ರೀತಿ ಆಗುತ್ತೆ? ದಯವಿಟ್ಟು ಗುರುಜಿಯವ್ರನ್ನ ಕೇಳಿ ಮುರಳಿಯವರೇ ಪ್ರಶ್ನೆಗೆ ಉತ್ತರವನ್ನ ಕೊಡಿಸಿ ಅಂತ ವೆಂಕಟಪ್ಪನವರು ಕೇಳಿದರೆ ಜರಗನಹಳ್ಳಿಯಿಂದ. ಸೊ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಂಬೋಣ. ಹಾಕೊಳ್ಳಿ, ಹಾಕಿ ಉತ್ತರ ಹೇಳ್ತೀನಿ. ಓಕೆ, ಇವರು ಮಾಡಬೇಕಾಗಿರುವಂತ ಮೊದಲ ಕರ್ತವ್ಯ ಮೆಡಿಕಲ್ ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ಮೆಡಿಕಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಕ್ಕರೆಯ ಅಂಶ ಆ ರಕ್ತದಲ್ಲಿ ಸೇಫ್ ಆಗಿದೆಯೋ ಇಲ್ವೋ ನೋಡ್ತಾ ಔಷಧವನ್ನ ಇಮ್ಮಿಡಿಯೇಟ್ ಆಗಿ ತಗೋಬೇಕು. ಓಕೆ, ಆ ಕಾಲು ಊತ ಅದೆಲ್ಲ ಮೆಡಿಕಲ್ ಡಾಕ್ಟರ್ ಹ್ಯಾಂಡಲ್ ಮಾಡಲಿ. ಓಕೆ, ಅವರೇ ಕರೆಕ್ಟ್ ಅದಕ್ಕೆ ಮಾಡಿಕೊಂಡು ಅದ್ ಸರಿ ಮಾಡ್ಕೋತಾ ಬರಲಿ. ಓಕೆ ಗುರುಜಿ, ಒಂದು ಹಂತಕ್ಕೆ ಬಂದ ಮೇಲೆ ಅವರು ಈ ರೀತಿಯ ಸಾಸ ಅಡಿಗೆ ಮಾಡ್ಕೊಂಡು ತಿನ್ಬೇಕು. ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ, ಎಣ್ಣೆ ಬೆಣ್ಣೆ ತುಪ್ಪ ಸಕ್ಕರೆ ಬೆಲ್ಲ ಏನು ಇಲ್ಲದೆ ಈ ರೀತಿ ಅಡುಗೆನ ಮಾಡ್ಕೋತಾ ಊಟ ಮಾಡೋದ್ರ ಜೊತೆ ಒಂದು ಸಹಾಯಕರಾಗಿ ಒಂದಿಬ್ಬರು ಬೇಕು ಅವ್ರಿಗೆ. ಒಟ್ಟು ಮೂರ್ ಜನ ರೇಖಿ ಮತ್ತು ಸಂಮೋಹನಿಯನ್ನ ಕಲಿಬೇಕು. ಕಲ್ತ್ಕೊಂಡು ಅವರ ಹಿಂದಿನ ಜನ್ಮ ನೋಡ್ಕೋಬೇಕು, ಯಾರು ಮೋಸ ಮಾಡಿದ್ರು, ಯಾರ ಸಂತೋಷವನ್ನ ಹಾಳು ಮಾಡಿ ಅವರು ಸಂತೋಷ ಪಟ್ಟಿದ್ರು, ಯಾರ ಹತ್ರ ಲಂಚ ತಗೊಂಡು ಯಾರಿಗೆ ತೊಂದರೆ ಕೊಟ್ಟು ಏನ್ ಮಾಡ್ಕೊಂಡಿದ್ರು, ಇದೆಲ್ಲ ನಾವು ನೋಡ್ಬೇಕಾಗತ್ತೆ. ನೋಡ್ಬಿಟ್ಟು ಇದನ್ನ ಇಳಿಸ್ಕೊಳ್ಳೋಣ ಈಗ. ಸೊ ಅದ್ ನೋಡ್ಬಿಟ್ಟು ನಾವು ಅದನ್ನ ಸರಿಪಡಿಸಬೇಕಾಗತ್ತೆ. ಡಯಾಬಿಟಿಸ್ ಕೂಡ ಸರಿ ಹೋಗೋ ಸಾಧ್ಯತೆ ಬೇಕಾದಷ್ಟು. ನನ್ನ ಪ್ರಕಾರ 100 ಜನಕ್ಕೆ 60-70 ಜನಕ್ಕೆ ಗ್ಯಾರಂಟಿ ಡಯಾಬಿಟಿಸ್ ಗುಣ ಆಗತ್ತೆ. ಇದರ ಜೊತೆ ಆಹಾರ ಪದ್ಧತಿ ಮತ್ತು ಎಕ್ಸಸೈಸ್ ಬಹಳ ಬಹಳ ಮುಖ್ಯ. ಈ ಡಯಾಬಿಟಿಸ್ಗೆ ವರ್ಮ ಚಿಕಿತ್ಸೆ ಅನ್ನಲು ಒಂದು 3-4 ಒಳ್ಳೆ ಪಾಯಿಂಟ್ಸ್ ಇದೆ. ಅದು ಮಾಡ್ತಾ ಬಂದಾಗ ಅದು ಸಕ್ಕರೆಯ ಲೆವೆಲ್ ಏನಿದೆಯೋ ಖಂಡಿತ ಡ್ರಾಸ್ಟಿಕ್ ಆಗಿ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಈ ತರ ಕಂಬೈನ್ ಮಾಡಿದ್ರೆ ಮಾತ್ರ ಡಯಾಬಿಟಿಸ್ ಗುಣ ಆಗುತ್ತೆ.
ಅವ್ರ ಕಾಲಿನ ಸಮಸ್ಯೆಗೂ ಪರಿಹಾರ ಆಗಬಹುದು. ವೆಂಕಟಪ್ಪನವರೇ, ಗುರುಜಿಯವರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಓಕೆ ಗುರುಜಿ, ನಂತರ ಈಗ ಈ ತೆಂಗಿನಕಾಯಿನ ಮೊಸರು ಓಕೆ ಹಾಕೋಣ. ರುಚಿಗೆ ತಕ್ಕ ಉಪ್ಪು ಓಕೆ ಗುರುಜಿ, ಸ್ವಲ್ಪ ಉಪ್ಪು ಹಾಕೋಣ. ಆಯ್ತು, ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಕೈಯಾಡ್ಸ. ಇದನ್ನ ಅನ್ನಕ್ಕೆ ಕಲಸ್ಕೊಂಡು ತಿನ್ಬೇಕು. ಅನ್ನ ಸ್ವಲ್ಪ ಅದಕ್ಕೆ ಯಾಕೆ ಮಿಕ್ಸ್ ಮಾಡೋಣ? ಅದು ಮಾಡೋಣ, ಅದು ಮಾಡಬಹುದು, ಖಂಡಿತ ಮಾಡೋಣ. ಅನ್ನ ಮನೆಯಿಂದಾನೆ ತಂದ್ಬಿಡಿದೀವಿ. ತಂದ್ಬಿಡಿದ್ರೆ ಗುರುಜಿ? ಎಸ್. ನಾವು ಸಾಧಾರಣ ಏನ್ ಮಾಡ್ತೀವಿ ಅಂದ್ರೆ ಅನ್ನಕ್ಕೆ ಇದನ್ನ ಹಾಕೋತೀವಿ. ಓಕೆ ಓಕೆ, ಮನೇಲಿ ಊಟ ಮಾಡ್ಬೇಕಾದ್ರೆ. ಓಕೆ, ಇಲ್ಲಿ ನೀವೊಬ್ರೆ ರುಚಿ ನೋಡೋದ್ರಿಂದ ಓಕೆ ಓಕೆ ನಡೆಯುತ್ತೆ. ಈ ತರ ಮಾಡ್ಬೋದು. ಓಹೋಹೋ, ಇದನ್ನ ಕೈಯಲ್ಲಿ ಕಲ್ಸ್ಬಿಟ್ರೇನೆ ಅದು ಮಜಾ ಲಕ್ಷಣ. ಮಜಾ ಮಜಾ ಮಜಾ. ಹೌದು, ದೊಡ್ಡಪತ್ರೆ ತಂಬಿಟ್ಟ ಅನ್ನ ಜೊತೆ ಕಲಸಿರುವಂತದ್ದು ಓಕೆ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಓಕೆ, ದೊಡ್ಡಪತ್ರೆಯ ತಂಬುಳ್ಳಿಯನ್ನ ಮಾಡಿ ಗುರುಜಿಯವರದಕ್ಕೆ ಕಲಸಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇದು ತುಂಬಾ ಆರೋಗ್ಯಕರವಾದದ್ದು. ಮನೇಲಿ ಪಾಟಲ್ ಹಾಕಿದ್ರೆ ಸಾಕು, ಇಷ್ಟಿಷ್ಟು ದೊಡ್ಡದಾಗಿ ಹರಡುತ್ತೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ದೊಡ್ಡಪತ್ರೆ ತಂಬುಳಿ ಮಾಡುವ ವಿಧಾನ: ಒಂದು ಪ್ಯಾನ್ ಗೆ ಜೀರಿಗೆ, ಹೆಚ್ಚಿದ ದೊಡ್ಡಪತ್ರೆ, ಹಸಿರು ಮೆಣಸಿನಕಾಯಿ ಪೇಸ್ಟ್, ತೆಂಗಿನಕಾಯಿ ಹಾಲಿನ ಮೊಸರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸಿದರೆ ಅನ್ನದ ಜೊತೆ ದೊಡ್ಡಪತ್ರೆ ತಂಬುಳಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಚೆನ್ನಾಗಿದೆ, ಅದ್ಭುತವಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಹೇಳಿ ಗುರುಜಿ, ಏನು ಈ ದೊಡ್ಡಪತ್ರೆ ವಿಶೇಷ? ಏನು ಇದು? ವಿಚಿತ್ರವಾದಂತ ಕಾಂಬಿನೇಷನ್ ಇದೆ. ದೇಹದ ಉಷ್ಣತೆಯನ್ನ, ಬಾಡಿ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡುತ್ತೆ, ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಇದು. ಓಕೆ, ಮೊಸರಿನ ಜೊತೆ ನಾವು ಈ ತರ ಮಿಕ್ಸ್ ಮಾಡ್ಕೊಂಡು ಬಳಸಿದಾಗ ಇದು ಅಟ್ ದ ಸೇಮ್ ಟೈಮ್ ಈ ಕೋಲ್ಡ್ ರನ್ನಿಂಗ್ ನೋಸ್ ಕೋಲ್ಡ್ ಎಲ್ಲ ಬರುತ್ತಲ್ಲ ಅಂದ್ರೆ ಶೀತ, ಅದನ್ನು ಕೂಡ ಇದು ಸರಿ ಮಾಡುತ್ತೆ. ಶೀತ ಉಷ್ಣಾನ ಕಮ್ಮಿನೂ ಮಾಡುತ್ತೆ, ಈ ಶೀತ ರನ್ನಿಂಗ್ ನೋಸ್ ನ ಕಮ್ಮಿನೂ ಮಾಡುತ್ತೆ ಇದು. ಆಮೇಲೆ ಈ ಕಫ ಇರುತ್ತಲ್ಲ, ತುಂಬಾ ಸಾಧಾರಣಕ್ಕೆ ಕಫ ಪ್ರಕೃತಿ ಜಾಸ್ತಿ ಇರುತ್ತಲ್ಲ, ಆ ಕಫನ ಕಂಟ್ರೋಲ್ ಮಾಡೋಕ್ಕೂ ಈ ದೊಡ್ಡಪತ್ರೆ ಬಹಳ ಯೂಸ್ ಆಗುತ್ತೆ. ಆಮೇಲೆ ಕಾನ್ಸ್ಟಿಪೇಷನ್, ಎಲ್ಲಾ ಕಾಯಿಲೆಗಳಿಗೂ ಮೂಲ ಹೊಟ್ಟೆ ಮತ್ತು ಆ ಕಾನ್ಸ್ಟಿಪೇಷನ್. ಸೊ ಈ ಕಾನ್ಸ್ಟಿಪೇಷನ್ ಅನ್ನ ಈಸ್ ಔಟ್ ಮಾಡೋದಕ್ಕೂ ಇದು ಉಪಯೋಗ ಆಗುತ್ತೆ. ಮತ್ತು ಅಸಿಡಿಟಿನ ಕಂಟ್ರೋಲ್ ಮಾಡುತ್ತೆ, ತಿನ್ನೋಕೆ ಖಾರಖಾರ ಅಂತ ಅನ್ಸಿದ್ರು ಅಸಿಡಿಟಿನ ಕಂಟ್ರೋಲ್ ಮಾಡುತ್ತೆ. ಮತ್ತು ನಮ್ಮ ಇಡೀ ಸಿಸ್ಟಮ್ನ ಇದರ ಜ್ಯೂಸ್ ಕ್ಲಿನ್ಸ್ ಮಾಡುತ್ತೆ. ಹಾಗಾಗಿ ಅಂಡ್ ಪಿತ್ತವನ್ನ ಇದು ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಪಿತ್ತದ ದುದ್ದೆ ಅಂತಾನೆ ಬರುತ್ತೆ ಪಿತ್ತಗಳ ಪ್ಯಾಚಸ್, ಅವಾಗ ಅದನ್ನ ತಿನ್ನೋದಲ್ದೆ ರಸ ನಾವು ಈ ತರ ಹಚ್ಕೊಳ್ಕೊಳ ಮಾಡ್ತೀವಿ. ಹೀಗ್ ಮಾಡಿದಾಗ ಅದು ಬಹಳ ಒಳ್ಳೇದಾಗುತ್ತೆ. ಈ ತರ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬಾ ಜಾಸ್ತಿ ಇದೆ, ಇದಕ್ಕೆ ತುಂಬಾ ಜಾಸ್ತಿ ಇದೆ. ಮೆಡಿಸಿನ್ ವ್ಯಾಲ್ಯೂ ಇದೆಯೋ ಬಿಟ್ಟಿದ್ಯೋ, ರುಚಿ ಅಂತೂ ತುಂಬಾ ಸಖತ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಕಾರ್ಯಕ್ರಮದಲ್ಲಿ ಈಗ ಮುಳ್ಳಿಯವರೇ, ಯಾರು ಬರ್ತಾ ಇದಾರೆ, ಯಾರ ಮನೆ ಹೆಣ್ಮಗನ್ ಕರೆಸ್ತಾ ಇದೀರಾ ಅಡಿಗೆ ಮಾಡಕ್ಕೆ ಅಂತ ನೀವು ಅನ್ಕೊಳ್ತಾ ಇದೀರಾ? ನಾವು ಹೆಣ್ಮಗನ ಸ್ಟಾಪ್ ಮಾಡಿಸಿದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಗಂಡ್ ಮಗನ ಕರೆಸಿ ಅಡಿಗೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಅದಕ್ಕೆ ಅವ್ರ ವೈಫ್ ಹೇಳಿದ್ರು, ಸರ್ ನನಗಿಂತ ನಮ್ಮ ಯಜಮಾನ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿಗೆನ, ಅವ್ರ ಹತ್ರ ಅವ್ರ ಸರಿ ತಿನ್ ನೋಡಿ ಕೈ ರುಚಿನ ಅಂತ ಹೇಳಿದ್ರು, ಅದಕ್ಕೆ ಅವ್ರನ್ನೇ ಕರೆಸಿದೀವಿ, ಅವ್ರ ಪರಿಚಯ ನಿಮ್ಮ ಹತ್ರ ಮಾಡ್ಕೊಳ್ತಾ ಇದೀವಿ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಅನಂತ ನರಹರಿ ಅಂತ. ಅನಂತ ನರಹರಿ ಅವರೇ, ಎಲ್ಲಿಂದ ಬರ್ತಾ ಇದೀರಾ? ಬೆಂಗಳೂರು ಉಳ್ಳಾಳಿಂದ. ಏನ್ ಮಾಡ್ಕೊಂಡಿದ್ರಿ ಅನಂತ ನರಹರಿ ಅವರೇ? ನಾನು ITPL ಅಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತೇನೆ. ITPL ಕೆಲಸ ಮಾಡ್ತಾ ಇದೀರಾ, ಶನಿವಾರ ಭಾನುವಾರ ರಜಾ, ಆ ರಜದಲ್ಲಿ ನಮ್ಮ ಜೊತೆ ಬಂದು ಅಡಿಗೆ ಮಾಡ್ತಾ ಇದೀರಾ. ಈ ಅಡಿಗೆ ಮಾಡೋ ಅಭ್ಯಾಸ ಯಾವಾಗ ಶುರು ಆಯ್ತು? ನಾನು ಯಾವಾಗ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದೆ. ಎಲ್ಲಿ ಓದಿದ್ದೀವಿ? ನಾನು ಗದಗಲ್ಲಿ. ಗದಗಲ್ಲಿ ಇಂಜಿನಿಯರಿಂಗ್ ಮಾಡಿದ್ರ? ನೀವು ಬೇಸಿಕಲಿ ಬೆಂಗಳೂರ? ಬೇಸಿಕಲಿ ನಾವು ಶಿರಾ ಅಂತ, ತುಮಕೂರು ಹತ್ರ. ತುಮಕೂರು ಹತ್ರದವರು. ಓದಿದ್ದು ಗದಗಲ್ಲಿ. ಅಲ್ಲಿ ಯಾರು ಮಾಡೋಕೆ ಅವ್ರಿಗೆ ಇರ್ಲಿಲ್ಲ, ಮಾಡ್ಕೊಳ್ಳೇ ಬೇಕಾಗಿತ್ತು. ಅನಿವಾರ್ಯ ಅನಿವಾರ್ಯ. ಓಕೆ, ಅವಾಗ ಅಡಿಗೆ ಕಲ್ತ್ರಿ. ಹೌದು. ಇವಾಗ ನಿಮ್ಮ ವೈಫ್ ಅಡಿಗೆ ಮಾಡ್ತಾರಾ? ಮಾಡ್ತಾರೆ. ನಿಮ್ಮಷ್ಟು ಚೆನ್ನಾಗಿ ಮಾಡಲ್ಲ, ಅವಾಗ ಅವಾಗ ಮಾಡ್ತಾರೆ, ನಿಮ್ಮಷ್ಟು ಚೆನ್ನಾಗಿ ಮಾಡಲ್ಲ. ಇಲ್ಲ, ನಾನು ಅಷ್ಟೊಂದು ಚೆನ್ನಾಗಿ ಏನ್ ಮಾಡಲ್ಲ, ಪರವಾಗಿಲ್ಲ. ಓಕೆ, ಏನ್ ಮಾಡ್ತಾ ಇದ್ರೆ ಬೆಂಡೆಕಾಯಿನಲ್ಲಿ? ಓಕೆ, ಇದು ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಚಟ್ನಿ ಅಂತ. ಬೆಂಡೆಕಾಯಿ ಚಟ್ನಿನ? ಅಕಟ ಅಕಟ, ಬೆಂಡೆಕಾಯಿ ತಿನ್ನೋದೇ ಒಂದ್ ಕತೆ, ಚಟ್ನಿ ಬೇರೆ ತಿನ್ಬೇಕಾದ್ರೆ ಒಳಗಡೆ. ಹೌದು. ನಿಮ್ ವೈಫ್ ಏನೋ ಸ್ಕೀಮ್ ಮಾಡಿ ಕಳ್ಸೋರು ಇಲ್ಲಿಗೆ, ನಿಮ್ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಕಳ್ಸಿದ್ರು. ದೊಡ್ಡ ಪಿತೂರಿ ಇದೆ ರೀ. ಇಲ್ಲ, ನೀವು ತಿಂದ್ ನೋಡಿ, ತಿಂದ ಮಾಡಿದಾದ್ಮೇಲೆ ತಿಂದ್ ನೋಡಿ, ತುಂಬಾ ಚೆನ್ನಾಗಿರೋದು. ಹಂಗಂತೀರಾ? ಓಕೆ, ಈ ಬೆಂಡೆಕಾಯಿ ಚಟ್ನಿ ಮಾಡಕ್ ಏನೇನ್ ತಿಳಿದ್ರೆ ಹೇಳಿ ಸರ್. ಬೆಂಡೆಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಧನಿಯಾ ಪುಡಿ, ಸಾಸಿವೆ, ಇಂಗು, ಉಪ್ಪು,
ಎಣ್ಣೆ. ಸೊ ಈ ಬೆಂಡೆಕಾಯಿನಲ್ಲಿ ನೀವು ಇವನ್ ತೊಟ್ಟನ್ ಕೂಡ ಬಿಸಾಕೋ ನೆಸಿಟಿ ಇಲ್ಲ. ಅದನ್ನೆಲ್ಲ ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಬೆಂಡೆಕಾಯಿ ಚಟ್ನಿ ಏನು ತಿನ್ನೋದಪ್ಪ? ಅನ್ನ ಕಲ್ಸ್ಕೊಂಡು ತಿನ್ನೋದಾ? ಅನ್ನ ಕಲ್ಸ್ಕೋಬಹುದು, ಚಪಾತಿ ಹಾಕೋಬಹುದು, ಚಪಾತಿ ಜೊತೆ ತಿನ್ಬಹುದು, ರೊಟ್ಟಿ ಜೊತೆ ತಿನ್ಬಹುದು. ಹೌದಾ? ಸೊ ನೀವು ಮೂರ್ ನಾಲ್ಕ ದಿನ ಇಟ್ಕೊಂಡು ತಿನ್ಬಹುದು ಅಂತಂದ್ರೆ ಎಣ್ಣೆನಲ್ಲಿ ಇವೆಲ್ಲ ಫ್ರೈ ಮಾಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್. ಎಷ್ಟು ಮಾಡ್ಕೊಳ್ಳಿ ರಜಾ ಟೈಮಲ್ಲಿ, ಬಿಡುವಿನ ಸಮಯದಲ್ಲಿ ಏನೇನು ಹವ್ಯಾಸಗಳು ಅಭ್ಯಾಸಗಳೆಲ್ಲ ಇಟ್ಕೊಂಡಿದ್ದೀರಾ? ಶನಿವಾರ ಭಾನುವಾರ ಆಲ್ಮೋಸ್ಟ್ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ. ಎಷ್ಟು ವರ್ಷ ಮಗನಿಗೆ? ನಾಲ್ಕು ವರ್ಷ ಆಯ್ತು. ಏನ್ ಹೆಸರು ಮಗಂದು? ಅಮರ್ತ್ಯ ಅಂತ. ಎಣ್ಣೆ ಕಾದಿದೆ ಸರ್? ಈಗ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಹಾಕೊಳ್ಳಿ ಸರ್. ಹಾಕಿ ಈರುಳ್ಳಿ ಮೆಣಸಿನಕಾಯಿ ಏನ್ಬಿಟ್ಟು ಹಾಕ್ಬಿಟ್ಟು ಹಿಂಗ್ ಹಾಕ್ಬಿಟ್ರೆ ಮೇಲ್ ಗೊತ್ತಾಗುತ್ತೆ ನೀವೇನೇನ್ ಹಾಕ್ತಾ ಇದ್ದೀರಾ ಅಂತ. ಈರುಳ್ಳಿ ಮೆಣಸಿನಕಾಯಿ ಎರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಾದ್ಮೇಲೆ ಬೆಂಡೆಕಾಯಿ ಕೂಡ ಜೊತೆಗೆ ಹಾಕೊಂಡ್ಬಿಡ್ಬೋದು. ಹಾಕೋಬಹುದಾ? ಹಾಕೊಳ್ಳಿ. ಓಹೋ, ಏನ್ ಮನೆಗೆ ತಗೊಂಡೋಗೋ ಪ್ಲಾನ್ ಏನೋ ಇದೆಯಾ? ಬೆಂಡೆಕಾಯಿನ ಎಲ್ಲರೂ ತಿನ್ಲಿ, ನೀವೆಲ್ಲ ಎಲ್ಲರೂ ತಿನ್ಲಿ, ಬೆಂಡೆಕಾಯಿನ ಆರೋಗ್ಯಕರವಾದ ಜೀವನ ನಡೆಸಬಹುದು ಅಂತನಾ? ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋಬಹುದು. ಇದಕ್ಕ ಓಕೆ ಯಾಕೆ ಹಾಕಿಲ್ಲ? ಹುಣಸೆ ಹಣ್ಣು ಹಾಕ್ಬಿಟ್ರ ಸಣ್ಣ ಫ್ರೈ ಆಗ್ಲಿ ಅಂತ. ಫ್ರೈ ಮಾಡಿ ಸರ್. ಮಲ್ಲೇರಲ್ಲ ಟ್ರೈ ಮಾಡ್ತೀರಾ ನೀವೇ ಫ್ರೀ ಇದ್ದಾಗ? ಹಾಲಿಡೇ ಸಂಡೇ ಅವಾಗ 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 ಮಾಡ್ತೀರಾ? ಬಟ್ ಆದ್ರೆ ಅಮ್ಮ ಅವರೆಲ್ಲ ಮಾಡ್ಬೇಕಾದ್ರೆ ನೋಡ್ಕೊತಾ ಇರ್ತೀವಿ. ನೋಡ್ಕೊಳ್ತೀರಾ? ಆಮೇಲೆ ಅವ್ರು ಬಿಡಲ್ಲ, ಏ ರಜಾ ಇದೆ ಮಲ್ಲಿ ಇವತ್ತಿನ ಹಿಂಗ್ ಮಾಡ್ತೀಯ ಅಂತ ಅವ್ರು ಖುಷಿ. ಆದಷ್ಟು ಮಗನ ಹತ್ರ ಯಾಕೆ ಮಾಡಿಸ್ಬೇಕು ಅಂತ ಪಾಪ. ಕಾಳಜಿ, ಪ್ರೀತಿ, ಕಾಳಜಿ. ಓಹೋ, ಸ್ವಲ್ಪ ಶುಂಠಿ ಕೂಡ ಹಾಕೊಳ್ಳಿ. ಹಾಕೊಳ್ಳಿ ಸರ್. ಏನೇನ್ ಬೇಕು? ಶುಂಠಿ ಇಲ್ಲ ಏನ್ ಇಟ್ಕೊಂಡು ತಿನ್ಬೋದಾ? ಇದನ್ನ ಮೂರ್ ನಾಲ್ಕು ದಿನ ಇಟ್ಕೊಂಡು ತಿನ್ಬಹುದು. ಓಹೋ, ವೆರಿ ಗುಡ್. ಇನ್ನೊಂದೇನಂದ್ರೆ, ಇವಾಗ ನಾವು ಬೆಂಡೆಕಾಯಲ್ಲಿ ಈಗ ತೊಟ್ಟು ಸೇರಿ ಮಾಡ್ತಾ ಇದೀವಿ. ಈವನ್ ಸ್ವಲ್ಪ ಬಲ್ತಿದ್ರು ಕೂಡ ಬಿಸಾಕೋ ನೆಸಿಟಿ ಇಲ್ಲ. ಮೊದ್ಲೆಲ್ಲ ಏನಾದ್ರೆ ಈ ಹಳ್ಳಿನಲ್ಲಿ ಈ ಬೆಂಡೆಕಾಯಿ ಸ್ವಲ್ಪ ಬಲ್ತಿರೋದು ಅದಕ್ಕಿಂತ ಜಾಸ್ತಿ ತುಂಬಾ ಬಲ್ತ ಮೇಲೆ ಬೀಜ ಬರುತ್ತೆ ನೋಡಿ. ಆ ಬೀಜ ಆಮೇಲೆ ಸ್ವಲ್ಪ ಕೆಂಪು ಮೆಣಸಿನಕಾಯಿ, ಅಂದ್ರೆ ಹಸಿ ಮೆಣಸಿನಕಾಯಿ ಎಲ್ಲ ಕೆಂಪಾಗಿರುತ್ತೆ, ಸೊ ಅದನ್ನೇ ಹಾಕೊಂಡು ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಆಂಧ್ರ ಚಟ್ನಿನ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಆಶ್ಚರ್ಯ ನಮ್ಗೆ. ಬೆಂಡೆಕಾಯಿ ಚಟ್ನಿ ಎಲ್ಲ ನಾವು ಕೇಳೇ ಇಲ್ಲ. ಅಕಸ್ಮಾತ್ ಇರೋ ತಿಂದ್ರೆ ಇವತ್ತಾನ ಇದೇ ಫಸ್ಟ್ ತಿಂದ್ ನೋಡಿ ಚೆನ್ನಾಗಿ. ಎಸ್ ಎಸ್ ಎಸ್, ತಿನ್ನೋಣ. ಓಕೆ, ಆಫ್ ಮಾಡ್ಕೊಂಡ್ರ ಸಾಕು? ಐಶಾನೇ ಸಾಕು. ಏನ್ ಮಾಡಿದ್ದೀನ ಇವ್ರಿಂದ? ಸ್ವಲ್ಪ ಹೊತ್ತು ಕೂಲ್ ಆಗಿಬಿಡಿ. ಕೂಲ್ ಆದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಳ್ಳೋದು. ಮಿಕ್ಸಿಗೆ ಹಾಕೋಬೇಕಾದ್ರೆ ಏನೇನ್ ಹಾಕೋಬೇಕು ಅಂತ ಹೇಳ್ತೀನಿ. ಓಕೆ ಓಕೆ, ಕೂಲ್ ಮಾಡೋಣ, ಕೂಲ್ ಮಾಡೋಣ, ಕೂಲ್ ಮಾಡೋಣ, ಕೂಲ್ ಮಾಡೋಣ. ಓಕೆ, ತಣ್ಣಗಾಗಿದೆ ಅಂತ ಅನ್ಕೊಂಡಿದೀನಿ ನರ ಅರಿಯವರೇ. ಏನ್ ಮಾಡೋಣ ಈಗ? ಇವಾಗ ಇದನ್ನ ಮಿಕ್ಸಿಗೆ ಹಾಕೋಬೇಕು. ಏನ್ ಹಾಕೋಬೇಕು ಇದಕ್ಕೆ? ಒಂದೇ ಸರಿ ಇಲ್ಲ ಹಾಕೊಂಬಿಡಿ, ಆಮೇಲೆ ಮಿಕ್ಸಿಗೆ ಹಾಕೊಂಬೋಣ. ಆಯ್ತು, ಹಾಗಾದ್ರೆ ಮಾಡ್ಬೋದು. ಓಕೆ, ಏನೇನ್ ಹಾಕೋಬೇಕು ಇದಕ್ಕೆ? ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಓಕೆ, ಪೂರ್ತಿಯಾದ ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಪೂರ್ತಿಯಾದಂತಹ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಉಳಿಸ್ಕೊಳ್ಳಿ, ಯಾಕಂದ್ರೆ ಕೊನೆಗೆ ಸ್ವಲ್ಪ. ಓಕೆ, ಆಮೇಲೆ ಧನಿಯಾ ಪುಡಿನ? ಧನಿಯಾ ಪುಡಿ ಓಕೆ, ಒಂದ್ ಸ್ಪೂನು ಹಾಕಿ ಸರ್. ಹಾಕಿ ಹಾಕಿ ಹಾಕಿ. ಜೀರಿಗೆ ತೊಳಿ ತೊಳಿ ತೊಳಿ. ಜೀರಿಗೆ ಪುಡಿ ಇದ್ರೂ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಜೀರಿಗೆ ಜೀರಿಗೆ ಆದ್ರೂ ಚಿಂತೆ ಇಲ್ಲ. ಇದೊಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು, ಬಟ್ ಧನಿಯಾಗ ಇನ್ನ ಒಂದ್ ಸ್ವಲ್ಪ ಕಡಿಮೆ ಇರಲಿ. ಓಕೆ ಸರ್. ಸ್ವಲ್ಪ ಉಪ್ಪು ಹಾಕೋಬೇಕು. ಹಾಕೊಳ್ಳಿ ಸರ್. ಹಾಕೊಳ್ಳಿ. ಇಷ್ಟನ್ನ ಪೂರ್ತಿ ಮಿಕ್ಸಿಗೆ ಹಾಕೋಣ. ಚಪಾತಿಗೆಲ್ಲ ಚೆನ್ನಾಗಿರುತ್ತ ಇದು? ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಂಧ್ರ ಸ್ಟೈಲ್ ಆಗಿರೋದ್ರಿಂದ ನಿಮಗೆ ಖಾರ ಎಷ್ಟು ರುಚಿಗೆ ತಕ್ಕಷ್ಟು ಹಾಕೋಬಹುದು. ಸ್ವಲ್ಪ ಖಾರ ಮುಂದೆ ಇರುತ್ತೆ, ಖಾರ ಮುಂದೆ ಇರುತ್ತೆ. ಓಕೆ ಓಕೆ. ಹಾಕಿ. ನೀರ್ ಹಾಕೊಳಂಗಿಲ್ಲ ಅಂತ ತಲೆ ಇದಕ್ಕೆ? ಇಲ್ಲ, ನೀರ್ ಹಾಕೊಳ್ಬೇಕು. ನೀರ್ ಹಾಕೊಳಂಗೆ ಇಲ್ಲ, ನೀರ್ ಹಾಕೊಂಡ್ರೆ ನೀವು ಇಟ್ಕೊಳಕ್ ಆಗಲ್ಲ ಜಾಸ್ತಿ ಅಲ್ವಾ? ಇವಾಗ ಇದಾದ್ಮೇಲೆ ಸ್ವಲ್ಪ ಬಾಂಡ್ಲಿನಲ್ಲಿ ಸಾಸಿವೆ. ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಬೇಕಾ? ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು. ಓಹೋ, ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು. ಸ್ವಲ್ಪ ಸಾಸಿವೆ. ಓಕೆ, ಇಂಗು ಹಾಕೊಳ್ಳಿ. ಇಂಗು ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ. ಹಾಕಿ ಹಾಕಿ ಸರ್. ಹಾಕಿ. ಓಕೆ, ಆಮೇಲೆ ಸ್ವಲ್ಪ ಕರಿಬೇವು. ಸ್ವಲ್ಪ ಕರಿಬೇವು. ಓಹ್, ಓಕೆ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ ಈರುಳ್ಳಿ? ಹೌದು. ಅದನ್ನ ಇದ್ರ ಜೊತೆ ಹಾಕೊಂಡು. ಓಹೋ, ಹಾಕೋಣ.
ಈಗ ನಿಮ್ಮ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಚಟ್ನಿ ರೆಡಿ ಆಗಿದೆ ಓಕೆ ಆಂಧ್ರ ಶೈಲಿಯ ಬೆಂಡೆಕಾಯಿ ಚಟ್ನಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಕೇಳಿದ್ರಿ ಮೋಸ್ಟ್ಲಿ ತುಂಬಾ ಜನ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ನನಗೆ ಯಾರು ಎಲ್ಲೂ ಬೆಂಡೆಕಾಯಿ ಚಟ್ನಿನ ಕೊಟ್ಟಿಲ್ಲ ಅದರಿಂದ ತುಂಬಾ ಜನ ಗೊತ್ತಿಲ್ಲದವರಿಗೆ ಇನ್ನೊಂದ್ಸರಿ ತೋರಿಸ್ತೀವಿ ಬೆಂಡೆಕಾಯಿನ ಸಾಕಷ್ಟು ಪ್ರಯೋಜನಗಳಿದೆ ಬೆಂಡೆಕಾಯಿ ಆಗದಿದ್ದವರು ಬೆಂಡೆಕಾಯಿನ ಯಾವ್ಯಾವ ರೀತಿ ತಿನ್ಬೋದು ಅನ್ನಕ್ಕೆ ಈ ಚಟ್ನಿನೂ ಒಂದು ಸಾಕ್ಷಿ ಓಕೆ ತೊಟ್ಟುನು ತಿನ್ಬೋದು ಅವಾಗಿಂದ ಅವ್ರಿಗೆ ಅದೇ ಪ್ರಶ್ನೆ ತೊಟ್ಟುನು ಹಾಕೋಬೋದು ಸರ್ ಯಾರಿಗೂ ಗೊತ್ತಾಗಲ್ಲ ಆಕ್ ಮಿಕ್ಸಿ ಮಾಡ್ಬಿಟ್ರೆ ಎಲ್ಲಾರ್ಗು ಒಂದೇ ತರ ಕಾಣುತ್ತೆ ಅಂತ ಹೇಳಿ ಅಯ್ಯೋ ಇದನ್ನ ಯಾವ ರೀತಿ ಮಾಡ್ಕೊಂಡ್ರು ನರ ಹರಿ ಅವರು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ ನೋಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಬೆಂಡೆಕಾಯಿ ಚಟ್ನಿ ಮಾಡುವ ವಿಧಾನ ಮೊದಲು ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಬೆಂಡೆಕಾಯಿ ಹುಣಸೆಹಣ್ಣು ಹಾಕಿ ಹುರಿಯಿರಿ ಇದಕ್ಕೆ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಶ್ರಣ ತಣ್ಣಗಾದ ಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಜೀರಿಗೆ ಉಪ್ಪು ಹಾಕಿ ಕಲಸಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೆಯೇ ರುಬ್ಬಿಕೊಳ್ಳಿ ಒಂದು ಚಿಕ್ಕ ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ ಇಂಗು ಕರಿಬೇವು ಈರುಳ್ಳಿ ಹಾಕಿ ಹುರಿದು ಒಗ್ಗರಣೆ ಮಾಡಿ ಚಟ್ನಿಯ ಮೇಲೆ ಹಾಕಿದರೆ ಬೆಂಡೆಕಾಯಿ ಚಟ್ನಿ ಸವಿಯಲು ಸಿದ್ಧ ನಿಮ್ ಏನಂತ ಕರೀತಾರೆ ಸರ್ ಹರಿ ಅಂತ ಕರೀತಾರೆ ಹರಿ ಅಂತ ಕರೀತಾರೆ ಓಕೆ ಆಫೀಸ್ ಅಲ್ಲ ಅನಂತ ಅಂತ ಕರೀತಾರೆ ಓಕೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಹರಿ ಅಂತ ಕರೀತಾರೆ ಎಷ್ಟು ಹೆಸರುಗಳು ಸ್ವಾಮಿ ನಿಮ್ಗೆ ಅನಂತ ನರ ಹರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವು ಚಟ್ನಿ ನಮ್ ಕೈ ಕೊಟ್ಟಿದ್ದಾರೆ ಯುನಿಬಿ ಕುಕೀಸ್ ನಾವು ಅವ್ರಿಗೆ ಕೊಡ್ತಾ ಇದೀವಿ ನೋಡಿ ಓಟ್ ಮಿಲ್ ಕುಕೀಸ್ ತಿನ್ನೋಡಿ ಚೆನ್ನಾಗಿದ್ಯಾ ಇಷ್ಟ ಆಗುತ್ತಾ ಕರ್ಮ ಕರ್ಮ ಅಂತ ಇದೆಯಲ್ಲ ತುಂಬಾ ಕ್ರಿಸ್ಪಿ ಆಗಿದೆ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಬಹುಮಾನಗಳನ್ನ ಕೊಡ್ತಾ ಇದಾರೆ ಟೇಸ್ಟ್ ಮಾಡ್ತಾರೆ ನಾವು ನಿಮ್ ಟೇಸ್ಟ್ ಮಾಡ್ತಿದೀವಿ ಇಲ್ಲಿ ಬೆಂಡೆಕಾಯಿಯ ಚಟ್ನಿ ಇದನ್ನ ಅನ್ನ ಜೊತೆ ಕಲ್ಸ್ಕೋಬಹುದು ಚಪಾತಿ ಗಿಪಾತಿಗೆಲ್ಲ ಹಾಕೋಬಹುದು ರೊಟ್ಟಿ ಚೆನ್ನಾಗಿದೆಯಲ್ವಾ ಮೊದ್ಲು ಹೇಳ್ಬಿಡಿ ಏನರಿ ನೀವು ಹೆಂಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಕೇಳಕ್ ಬರಲ್ಲ ಸರ್ ನೈಸ್ ಅವಳು ಹೋಗ್ತಾ ಇದೆ ಸ್ವಲ್ಪ ಖಾರ ಕಡಿಮೆ ಆಗ್ಬಿಟ್ರೆ ಮಕ್ಕಳು ಹಾಗೆ ತಿನ್ಬಿಡ್ತಾರೆ ಇದನ್ನ ರೀತಿಯಿಂದ ಓಡ್ ಬಂದು ತಿನ್ಬಿಡ್ತಾರಲ್ಲ ರೀ ಏನೋ ಒಂಥರ ಚೆನ್ನಾಗಿದೆ ನೀವೊಂದ್ಸರಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಚೆನ್ನಾಗಿದೆ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಗೆ ಎಂಡೂರಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದಾರೆ ಎಂಡೂರ ಹೋಮ್ ಅಪ್ಲಯನ್ಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದಾರೆ ಜೊತೆಗೆ ಯುನಿಬಿಕ್ ಕುಕೀಸ್ ಅವರು ನಿಮ್ ಕೊಟ್ವಿ ನಿಮ್ ಮಗನ್ ಬೇಕಲ್ಲ ಸರ್ ಅಮ್ಮಕ್ಕೆ ತ್ಯಾಂಕ್ ಯು ಸರ್ ಮತ್ತೆ ಯಾರನ್ನ ಕರ್ತಾ ಇದೀರಾ ಮುರುಳಿ ಅಂತ ಕೇಳ್ತಾ ಇದೀರಾ ಪಟಾಪಟ ಅಂತ ಮಾಡಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಆನ್ ಒನ್ಲಿ ಸುಚಿತ್ರ ಅವರು ಅವ್ರನ್ನ ಕರೆಸಿ ಅದ್ಭುತ ಇರುವಂತ ಒಂದು ವೆಜ್ ಗ್ರೇವಿ ಮಾಡಿಸಬೇಕು ಅಂತ ನಾನು ಅನ್ಕೊಂಡಿದೀನಿ ಸುಚಿತ್ರ ಅವರೇ ಬನ್ನಿ ನಮಸ್ಕಾರ ಮುರಳಿ ಏನ್ ಮೇಡಮ್ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ ಫುಲ್ ಖುಷಿ ಆಗಿದ್ದೀರಾ ಬಿಸಿ ವಿತ್ ಕಿಚನ್ ಯಾವಾಗಲೂ ಕಿಚನ್ ಕೆಲಸ ಬಿಸಿ ವಿತ್ ಕಿಚನ್ ಓಕೆ ನೋ ಪ್ರಾಬ್ಲಮ್ ಏನ್ ಮಾಡ್ತಾ ಇದೀರಾ ಸುಚಿತ್ರ ಅವರು ಇವತ್ತೊಂದು ಪಂಜಾಬಿ ಡಿಶ್ ಇದು ಸೈಡ್ ಡಿಶ್ ಏನು ಫ್ರೈ ಆಲೂ ಗೋಬಿ ಮಟರ್ ಫ್ರೈ ಆಲೂ ಗೋಬಿ ಮಟರ್ ಮೂರು ಆಗ್ತಾ ಇದೀರಾ ಬಟಾಣಿ ಆಲೂಗಡ್ಡೆ ಮತ್ತು ಹೂಕೋಸಿನ ಫ್ರೈ ಸಬ್ಜಿ ಸಬ್ಜಿ ಓಕೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರ ಅವರೇ ಆಲೂ ಗೋಬಿ ಮಟರ್ ಫ್ರೈ ಬೇಕಾಗುವ ಸಾಮಗ್ರಿಗಳು ಬಟಾಣಿ ಆಲೂಗೆಡ್ಡೆ ಹೂಕೋಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನಕಾಯಿ ಕಸೂರಿ ಮೇಥಿ ಆಮ್ಚೂರ್ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅಚ್ಚಖಾರದ ಪುಡಿ ಅರಿಶಿನ ಜೀರಿಗೆ ಉಪ್ಪು ಎಣ್ಣೆ ಪ್ಯಾನ್ ಕಡಾಯಿ ಫ್ರೈ ಸ್ಟರ್ ಫ್ರೈ ಅಷ್ಟೇ ಚಪಾತಿ ರೋಟಿ ಎಲ್ಲ ಒಂದು ಒಳ್ಳೆ ಸೈಡ್ ಡಿಶ್ ಇದು ಹೌದು ಓಕೆ 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 ಪಂಜಾಬಿ ಡಿಶ್ ಇದು ಪಂಜಾಬಿ ಡಿಶಾ ಹೌದು ಮತ್ತೆ ಆಯಿಲ್ ಐದಕ್ಕಣ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಪಟಾಪಟ ಪಟಾಪಟ ಅಂತ ಮಾಡಬಹುದು ಅದಕ್ಕೋಸ್ಕರ ಇಲ್ಲಿ ಈ ಮೂರ್ ತರಕಾರಿಗಳು ಏನಿದೆ ಎಲ್ಲ ಒಂದ್ ಬಾಯಿಲ್ ಬರ್ಸ್ಕೊಂಡಿದೀನಿ ಎಲ್ಲ ಒಂದ್ಸತಿ ಬೆಂದಿದೆ ನಮ್ದಕ್ಕೆಲ್ಲ ಸಾಸಿವೆ ಒಗ್ಗರಣೆ ಹಾಕ್ತಿವಿ ಇಲ್ಲಿ ಏನಿದ್ರು ಫಸ್ಟ್ ಜೀರಿಗೆನೆ ಒಗ್ಗರಣೆಗೆ ಹಾಕೋದು ಓಕೆ 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 ಫಸ್ಟ್ ಜೀರಿಗೆ ಹಾಕ್ತೀರಾ ಹೌದು ಜೀರಿಗೆ ಹಾಕ್ತಾ ಇದೀನಿ ಓಕೆ 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 ಎಣ್ಣೆ ಕಾದಿದೆಯಲ್ಲ ಎಣ್ಣೆ ಕಾದಿದೆ ಬಟ್ ಅವ್ರ ಎಲ್ಲ ಅಡುಗೆಲ್ಲೂ ಜೀರಿಗೆ ಕಾಣ್ತಾ ಇರ್ತಲ್ಲ ಜೀರಿಗೆ ಜೀರಾ ಪೌಡರ್ ಜೀರಾ ಎರಡು ಜೀರಿಗೆನೆ ಕಾಣ್ತಾ ಇರುತ್ತೆ ಆಲೂಗಡ್ಡೆಗಳೆಲ್ಲ ಅನ್ಕೊಂಡು ನಮ್ದು ಹೇಗೆ ಸಾಸಿವೆ ಹಾಕ್ತೀವಿ ನಾವು ಸೌತ್ ಇಂಡಿಯನ್ ನಲ್ಲಿ ಸಾಸಿವೆನೆ ಮೇನ್ ನಮ್ಗೆ ಓಕೆ ಒಗ್ಗರಣೆಗೆ ಅವ್ರದ್ದು ಜೀರಾ ಓಕೆ ಹಾಕೊಳ್ಳಿ ಬಿಡಿ ಈರುಳ್ಳಿ ಹಾಕ್ತಾ ಇದೀನಿ ಎರಡು ಹಾಕ್ತದ ಓಕೆ ಗಟ್ಟಿ ಗ್ರೇವಿನ ಇದು ಗ್ರೇವಿ ಇಲ್ಲ ಇದು ಪಲ್ಯ ಸ್ಟರ್ ಫ್ರೈ
ಸಬ್ಜಿ ಹಂಗೆ ತಿನ್ಬಿಡ್ಬಿಡಿ ಪ್ರಾಬ್ಲಮ್. ಇವಾಗ ಸೀಸನ್ ಇದೆ, ಬಟಾಣಿ ಸೀಸನ್ ಇದೆ. ಓಕೆ, ಅದಕ್ಕೆ ಕಾಲಿಫ್ಲವರ್ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್. ವೆರಿ ಗುಡ್. ಆಲೂಗಡ್ಡೆ ಬೇಡ ಅನ್ನೋರು ಬರೀ ಗೋಬಿ ಮತ್ತೆ ಬಟಾಣಿ ಎರಡು ಸಾಕೊಂಡು. ಆಲೂಗಡ್ಡೆ ಬೇಡ ಅಂದ್ರೆ ಇದೆ ಗೋಬಿ ಮತ್ತೆ ಮಟರ್ ಹಾಕಿ ಸಹ ಮಾಡ್ಕೋಬಹುದು, ಗ್ರೀನ್ ಪೀಸ್ ಹಾಕಿ ಸಹ ಮಾಡಬಹುದು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಡ ಇದಕ್ಕೆ. ಜಜ್ಜೀರ್ ಅಂತದ್ದು ಶುಂಠಿ ಮತ್ತು ಅದಕ್ಕೆ ಪೇಸ್ಟ್ ಮಾಡಿಲ್ಲ ಇಲ್ಲಿ, ಬಟ್ ಇದೀಗ ಆಲೂಗಡ್ಡೆ ಬಟಾಣಿ ಯೂಸ್ ಮಾಡ್ತಾ ಇರೋದ್ರಿಂದ ಜಿಂಜರ್ ಗಾರ್ಲಿಕ್ ಹಾಕ್ಬೇಕು. ಕ್ರಶ್ ಆಗಿರೋ ಬೆಳ್ಳುಳ್ಳಿ ಓಕೆ ಒಂದ್ ಸ್ಪೂನ್, ಆಮೇಲೆ ಶುಂಠಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಅರಶಿನ ಪುಡಿ ಹಾಕಿ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಲ್ಲೋ ಜಾಸ್ತಿ ಇರುತ್ತೆ, ಸ್ವಲ್ಪ ಎಲ್ಲೋ ಜಾಸ್ತಿ ಇರುತ್ತೆ. ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಮೇಡಮ್, ಒಳ್ಳೆ ಸಬ್ಜಿ ಅಲ್ಲ. ಇದೆಲ್ಲ ಬಾಯ್ಲ್ ಆಗಿರೋದ್ರಿಂದ ಲಾಸ್ಟ್ ಅಲ್ಲಿ ಸಹ ಹಾಕೋಬಹುದು ರೆಡ್ ಚಿಲ್ಲಿ ಪೌಡರ್ ಹಾಕಿ. ಎವರೆಸ್ಟ್ ಅವರ ಕೆಂಪು ಅಚ್ಚ ಕಾರದ ಪುಡಿ ಓಕೆ. ನಂತರ ನಾನೆಲ್ಲ ಬಾಯ್ಲ್ ಮಾಡ್ಕೊಳ್ದೇವ್ರೆ ನೀವು ಟೈಮ್ ಆಗುತ್ತೆ ಎಲ್ಲ. ಫಸ್ಟ್ ಆಯಿಲ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ. ಇಲ್ಲೆಲ್ಲ ತರಕಾರಿಗಳನ್ನ ಬೇಯಿಸ್ಕೊಂಡಿರೋದ್ರಿಂದ ನಾನು ಮಸಾಲೆ ಪೌಡರ್ಸ್ ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ. ನಾವು ತರಕಾರಿ ಬೇಯಿಸದೆ ಹೋದ್ರೆ ಫಸ್ಟ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಪೌಡರ್ಸ್ ನ ಹಾಕೋಬಹುದು. ಅಂದ್ರೆ ಬೇಸ್ ಇಟ್ಕೊಂಡಿದ್ರೆ ಬೇಗ ಕೆಲಸ ಆಗುತ್ತೆ. ಮಂದಿ ನಾವು ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಪಟಕ್ ಪಟಕ್ ಅಂತ ಕೆಲಸ ಆಗ್ಬಿಡುತ್ತೆ. ಧನಿಯಾ ಪೌಡರ್ ಹಾಕಿ ಮೇಡಮ್. ಇದು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್. ಏನ್ ಬರುತ್ತೆ ಹುಳಿ ಬರುತ್ತೆ, ಇದು ಸ್ವಲ್ಪ ಹುಳಿ ಬೇಕು ಅಂತ. ಆಮ್ಚೂರ್ ಪೌಡರ್ ಸಿಗುತ್ತೆ, ಡ್ರೈ ಮ್ಯಾಂಗೋ ಪೌಡರ್ ಅರ್ಧ ಸ್ಪೂನ್ ಅಷ್ಟು. ಸಿಕ್ಕಿದ್ರೆ ಮಾವಿನಕಾಯಿ ಹಾಕೊಂಡ್ಬಿಡುವುದಾ? ನಿಮ್ಮ ನಿಂತ್ಕೋಬಹುದು ಹುಳಿ ಅಷ್ಟೇ. ಬೆಂದಿರಂತ ಕಾಲಿಫ್ಲವರ್, ಹೂಕೋಸು ಬೇಯಿಸ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತಲ್ಲ? ಬೇಗ ಆಗುತ್ತೆ, ಫಟಾಫಟ್ ರೌಂಡ್ ಆಗಿರೋದ್ರಿಂದ. ಬೇಯಿಸ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತಾ? ಎರಡು ಟೇಸ್ಟ್ ಬೇರೆ, ಎರಡು ಬೇರೆ ಬೇರೆ ಬೇರೆ. ಬಟ್ ಆಯಿಲ್ ಫ್ರೈ ಮಾಡಿದ್ರೆ ಅದು ಇನ್ನ ರುಚಿ ಚೆನ್ನಾಗಿರುತ್ತೆ. ಇದು ಆಯಿಲ್ ಫ್ರೈ ಮಾಡ್ಕೋಬಹುದಾ? ಮಾಡ್ಕೋಬಹುದು, ಅದನ್ನೇ ನಾನು ಹೇಳಿದೆ. ಓಕೆ ಓಕೆ. ನಾವು ಬೇಯಿಸಿಲ್ಲ ಅಂದ್ರೆ ಫಸ್ಟ್ ಆಯಿಲ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಡ್ರೈ ಪೌಡರ್ಸ್ ನ ಆಮೇಲೆ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಎಣ್ಣೆ ಬೇಡ, ಎಣ್ಣೆ ನಮ್ಗೆ ಆಗಲ್ಲ, ನಮ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಏನವರು, ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸಿ ಹಾಕೊಳ್ಳಿ. ಇಲ್ಲ ನಾವ್ ಇನ್ನ ಚೆನ್ನಾಗಿ ತಿನ್ಬೇಕು ಅಂತ ಆಸೆ ಇರೋರು ಎಣ್ಣೆಲಿ ಫ್ರೈ ಮಾಡಿ ಹಾಕೊಳ್ಳಿ. ಎರಡು ರುಚಿ ಬೇರೆ ಬೇರೆನೆ ಇರುತ್ತೆ. ಹಸಿ ಬಟಾಣಿ ಇದು. ಓಕೆ, ಆಲೂಗಡ್ಡೆ ಬೆಂದಿರೋದು ಜಾಸ್ತಿ ಮ್ಯಾಶ್ ಆಗದ್ ಬೇಡ, ಹಂಗಿರ್ಬೇಕಲ್ಲ, ಕಾಣ್ಬೇಕದು, ಕಾಣ್ತಾ ಇರ್ಬೇಕು ನಮ್ಗೆ, ಕಾಣ್ತಾ ಇರ್ಬೇಕದು. ಸಾಲ್ಟ್ ಹಾಕ್ತೇನೆ, ಹಾಕ್ಬಿಟ್ಟು ಪಟಾಪಟ ಆಗಿ ಹೋಯ್ತಾ? ಇನ್ನೇನು ಇದೆಯಾ ಕೆಲಸ? ಇದಕ್ಕೆ ಆಯ್ತು, ಇನ್ನೊಂದ್ ಎರಡ್ ನಿಮಿಷ ಬೇಯ್ಬೇಕಲ್ಲ ಸ್ವಲ್ಪ. ಈಗ ಸ್ವಲ್ಪ ನೀರ್ ಚುಮುಕ್ಸಿ ಒಂದ್ ಎರಡ್ ನಿಮಿಷ ಮುಚ್ಚಣ. ಮುಚ್ಚಣ ಮೇಡಮ್. ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡ. ಒಂದು ಒಂದ್ ನಿಮಿಷ, 30 seconds, 2 minutes, 2 minutes ಅಲ್ಲಿ ಮಸಾಲೆ ಪೌಡರ್ ಎಲ್ಲ ಹೋಗ್ಬೇಕು ಗಟ್ಟಿಯಾಗಿ. ಅದಕ್ಕೆ ಮಸಾಲೆ ಹಿಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಎರಡು ಇಂಗ್ರೀಡಿಯಂಟ್ ಹಾಕಿದ್ರೆ ಇನ್ನೂ ಎರಡು ಇಂಗ್ರೀಡಿಯಂಟ್ ಇಟ್ಕೊಂಡು ಗರಂ ಮಸಾಲ ಮತ್ತೆ ಕಸೂರಿ ಮೇಥಿ ಲಾಸ್ಟ್ ಅದ. ಓಕೆ ಮೇಡಮ್, ತೆಗೆದು ನೋಡ್ರಿ. ಎಲ್ಲ ಆಗಿದೆ. ಇನ್ನೇನ್ ರೀ ಇದಕ್ಕೆ? ಗರಂ ಮಸಾಲ. ಓಕೆ, ಗರಂ ಮಸಾಲ ನಂತರ ಕಸೂರಿ ಮೇಥಿ ಹಾಗೆ ಕೈಲಿ ಹಾಕ್ತೀನಿ. ಆಲೂ ಗೋಬಿ ಮಟರ್ ಫ್ರೈ. ಆಲೂ ಗೋಬಿ ಮಟರ್ ಫ್ರೈ ನ ಮಾಡಿಕೊಟ್ಟಿದ್ರೆ ತುಂಬಾ ಈಸಿ ಮಾಡೋದು. ಇದು ಫಟಾಫಟ ಅಂತ ರೋಡಲ್ಲಿ ತೋರಿಸ್ತಾ ಇದೀವಿ, ಯಾಕಂದ್ರೆ ಸುಚಿತ್ರ ತೋರಿಸಿದ್ರೆ ಕೆಲವೊಂದ್ಸರಿ ಜಾಸ್ತಿ ಇರುತ್ತೆ, ಕೆಲವೊಂದ್ಸರಿ ತುಂಬಾ ಈಸಿ ಆಗಿರುತ್ತೆ. ತುಂಬಾ ಈಸಿ ಆಗಿರೋ ತೋರಿಸ್ಬಿಡಿ ಸುಚಿತ್ರ, ತುಂಬಾ ಜನ ಕೇಳ್ತಾ ಇದಾರೆ ನಿಮ್ದು ಅಡಿಗೆಗಳನ್ನ ಕೇಳಿದಕ್ಕೆ. ಪಟಾಫಟದ ಮಾಡೋದು ಏನ್ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅಂತೇಳಿ ಇವಾಗ ತೋರಿಸ್ತಾ ಇದಾರೆ. ಬೇಜಾರ್ ಸಬ್ಜಿಗಳು ತೋರಿಸ್ತಾ ಇದಾರೆ, ಅದರಲ್ಲಿ ಮೊದಲನೇ ಸಬ್ಜಿ ಇದು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ.
ಆಲೂ ಗೋಬಿ ಮಟರ್ ಫ್ರೈ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅಮಚೂರ್ ಪುಡಿ, ಬೇಯಿಸಿದ ಹೂಕೋಸು, ಬಟಾಣಿ, ಆಲೂಗೆಡ್ಡೆ, ಉಪ್ಪು, ನೀರು ಹಾಕಿ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲ, ಕಸೂರಿ ಮೇತಿ ಹಾಕಿ ಕಲಸಿದರೆ ಆಲೂ ಗೋಬಿ ಮಟರ್ ಫ್ರೈ ರೆಡಿ ಟು ಟೇಸ್ಟ್. ಚೆನ್ನಾಗಿರೋ ತರ ಕಾಣಿಸ್ತಾ ಇದೆ, ಹಿಂಗಿರ್ಬೇಕು ಅಂತ ಹೇಳಿದ್ ನಾನು. ಡ್ರೈ ಚಪಾತಿ ಅಥವಾ ರೊಟ್ಟಿ ತಗೊಂಡು ಹಿಂಗ್ ತಿಂತಾ ಇದ್ರೆ ಚೇಂಜ್ ಏನೇ ಗ್ರೇವಿ ಇಲ್ಲಾದ್ರೂ ಇದು ಡಿಫ್ರೆಂಟ್ ಆಗಿರುತ್ತೆ. ನಾವೆಲ್ಲ ಸಾಗುಗಳು ಮಾಡಿ 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 ಇದು ನಾರ್ತ್ ಇಂಡಿಯನ್ ಡಿಶ್ ನೋಡಿದ್ರೆ ಸ್ವಲ್ಪ ಚೇಂಜ್ ಅನ್ಸುತ್ತಲ್ವಾ? ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ ಹಂಗೆ ಕಳ್ಸಕ್ ಆಗಲ್ಲ, ಒಂದೇ ಒಂದ್ ತಗೊಳ್ಳೇಬೇಕು ನೀವು. ಯೂನಿಬಿಕ್ ಕುಕ್ಕಿ, ಯೆಸ್, ಥ್ಯಾಂಕ್ ಯು. ಇದು ನೋಡಿ ಹೆಂಗಿದೆ ಅಂತ. ಯಾವ್ದು ಇದು ಅಂತ ಹೇಳಲೇ ಇಲ್ಲ. ಇದು ಚಾಕೋ ಚಿಪ್ಸ್ ರೀ, ಚಾಕೋ ಚಿಪ್ಸ್. ಇದು ನೋಡ್ರಿ ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಓಕೆ, ಇದು ನೋಡೋಣ ಏನಾಗಿದೆ ಅಂತ ಹೇಳಿ. ಮರ ಗಿಡ ಎಲ್ಲ ಕಾಣ್ತಾ ಇದೆ, ಒಂಥರ ಮರದ ತರನೇ ಕಾಣ್ತಾ ಇತ್ತು ಮೊದಲೆಲ್ಲ, ನನಗೆ ತುಂಬಾ ಇಷ್ಟ ಆಯ್ತು ತಿನ್ನಕ್ಕೆ. ನಾನು ತಿನ್ಬೇಕಾದ್ರೆ ಒಂದು ಕಂಪ್ಯಾರಿಸನ್ ಹಾಕೊಳ್ತೀನಿ, ಅಲ್ಲಿ ತಿಂದಂಗೆ ಇದೆಯಾ, ಹಂಗೆ ಇದೆಯಾ, ಹಂಗೆ ಇದೆಯಾ ಅಂತ. ಹಂಗಿದ್ದಾಗ ಓಕೆ ಅನ್ಸ್ಬಿಡುತ್ತೆ. ಅಲ್ಲಿ ಹಿಂಗೆ ಇದ್ದಿದ್ದು ಈಗ ಪಂಜಾಬಿ ಡಿಶ್ ಏನೋ ಅದೇನಿದೆ ಆ ರೀತಿನೇ ಮಾಡ್ಬೇಕಲ್ವಾ? ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸುಚಿತ್ರ. ಇನ್ನು ಹೊಸ ಹೊಸ ಐಟಮ್ ಒಳಗೆ ಬನ್ನಿ, ಹೊಸ ಐಟಮ್ ತೋರಿಸ್ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈಸಿಯಾಗಿ ಇಷ್ಟು ಬೇಗ ಇದೊಂದು ಒಳ್ಳೆ ಒಂದು ಸಬ್ಜಿ ಮಾಡಿಕೊಟ್ರೆ ನಾವು 2 ಚಪಾತಿ ತಿನ್ನೋ ಕಡೆ 3ನೇ ಚಪಾತಿ ಬಾರಿಸ್ಕೊಳ್ತಾ ಇರ್ಬೋದು. ಏನೇ ಚಪಾತಿ ಬಾರಿಸ್ಕೊಳ್ಳೋ ವಿಚಾರ ಆಮೇಲೆ ಮುಳ್ಳಿ ಟೈಮ್ ಆಯ್ತಲ್ರಿ, ಕಾರ್ಯಕ್ರಮ ಮುಗಿಸಿ. ನೋ ಪ್ರಾಬ್ಲಮ್, ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಎಲ್ಲಾ ಸೀರೀಸ್ ತೋರಿಸ್ತಾ ಇದೀರಾ, ದೋಸೆ ಸೀರೀಸ್ ಆಯ್ತು, ಇಡ್ಲಿ ಸೀರೀಸ್ ಆಯ್ತು, ನೆಕ್ಸ್ಟ್ ಏನು ಮುರುಳಿ ಅವರೇ, ರೇ ಸಂಡಿಗೆ ಸೀರೀಸ್ ತೋರಿಸಿದೀವಿ, ಅದಾದ್ಮೇಲೆ ಚಟ್ನಿ ಪುಡಿ ತೋರಿಸಿದೀವಿ, ಆಮೇಲೆ ಜಾಮ್ ತೋರಿಸಿದೀವಿ, ಫಾಸ್ಟ್ ತೋರಿಸಿದೀವಿ, ಎಲ್ಲ ತೋರಿಸ್ತಾ ಇದೀವಿ, ಐಸ್ ಕ್ರೀಮ್ ತೋರಿಸಿದೀವಿ, ಕೇಕ್ ನ ತೋರಿಸಿದ್ರು, ಸೀರೀಸ್ ಗಟ್ಟಲೆ ತೋರಿಸಿದೀವಿ, ಒಂದೊಂದಲ್ಲ 8-8 5-5 ಅದರ ಐಟಮ್ ಎಲ್ಲ ತೋರಿಸಿದೀವಿ. ಇನ್ನು ಸಾಕಷ್ಟು ಜನ ಒಳ್ಳೊಳ್ಳೆ ಐಟಮ್ ಗಳನ್ನ ತೋರಿಸಿ ಮುರುಳಿ, ನಾವೆಲ್ಲ ಕಾಯ್ತಾ ಇರ್ತೀವಿ ಅಂತ ಹೇಳಿದಾರೆ. ಇನ್ನು ಕೆಲವರು ನಮ್ಮನ್ನು ಕರ್ಸ್ಕೊಡ್ರಿ, ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಏನೆಯೋ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ ಅಲ್ಲಿ ತನಕ.